ಮಂಗಸೂಳಿಯಲ್ಲಿ ಕೃಷ್ಣ ಕೋಆಪ್ ಕ್ರೆಡಿಟ್ ಸೊಸೈಟಿಯ ನೂತನ ಶಾಖೆ ಉದ್ಘಾಟನೆ ಶಾಸಕ ಶ್ರೀಮಂತ ಪಾಟೀಲ್ ಉಪಸ್ಥಿತಿ ಕಾಗವಾಡ ತಾಲೂಕಿನ ಮಂಗಸೂಳಿ ಗ್ರಾಮದಲ್ಲಿ ಕೃಷ್ಣ ಕೋಆಪ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ನ 9ನೇ ಶಾಖೆಯನ್ನು ಮಾಜಿ ಸಚಿವ ಹಾಗೂ ಕಾಗವಾಡ ಶಾಸಕರಾದ ಶ್ರೀಮಂತ ಪಾಟೀಲ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ಸಮಾರಂಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರವೀಂದ್ರ ಪೂಜೇರಿ ಮಾತನಾಡಿ ರೈತರ ಅನುಕೂಲಕ್ಕಾಗಿ ಶಾಸಕರು ಕೃಷ್ಣ ಕೋಆಪ್ ಕ್ರೆಡಿಟ್ ಸೊಸೈಟಿಯನ್ನು ಪ್ರಾರಂಭಿಸಿದ್ದಾರೆ ಇದರಿಂದಾಗಿ ಅನೇಕ ರೈತರಿಗೆ ಅನುಕೂಲವಾಗಲಿದೆ ಮೊದಲು ನಮ್ಮ ಊರಲ್ಲಿ ಕೆವಿಜಿ ಬ್ಯಾಂಕ್ ಮಾತ್ರ ಕಾರ್ಯನಿರ್ವಹಿಸುತ್ತಿತ್ತು ಕಾರಣ ಮೊದಲಿಗೆ ಈ ಭಾಗದ ರೈತರ ಜಮೀನುಗಳಿಗೆ ನೀರು ಇರಲಿಲ್ಲ ಶಾಸಕರು ನೀರಾವರಿ ಯೋಜನೆಯನ್ನು ಜಾರಿಗೆ ತಂದು ರೈತರ ಜಮೀನುಗಳಿಗೆ ಕಾಲುವೆ ಮೂಲಕ ನೀರು ಹಾಯಿಸಿ ರೈತರು ಹೆಚ್ಚಿನ ಬೆಳೆ ಪಡೆದುಕೊಳ್ಳುವಂತಾಗಿದ್ದು ಇದರಿಂದ ಆರ್ಥಿಕತೆ ಹೆಚ್ಚಾಗಿದೆ ಈಗ ಮಂಗಸೂಳಿಯಲ್ಲಿ ಇದೀಗ ಅನೇಕ ಸೊಸೈಟಿಗಳು ತಲೆ ಎತ್ತಿವೆ ಎಂದರು ತಾತವರು ಬಹಳಷ್ಟು ಒಂದು ಅವರದು ಚಿಂತನೆ ಆಗಲಿ ಅವರ ಮನಸ್ಸಿನಲ್ಲಿ ಇದ್ದಂತ ಒಂದು ಭಾವನೆ ಆಗಲಿ ಏನಪ್ಪಾ ಅಂದ್ರೆ ಒಂದು ರೈತರಿಗೆ ಅನುಕೂಲ ಆಗುವಂತ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಅವರ ಮನಸ್ಸು ಅದಕ್ಕೆ ಈಗಾಗಲಿ ನಮ್ಮ ಅನಂತಪುರ ಜಡ್ಪೆ ಆಗಲಿ ಮಧುಬಾಯಿ ಜಡ್ಪೆ ಆಗಲಿ ಇನ್ನು ಒಂದು ಕಡೆ ಸಾಕಷ್ಟು ನೀರಾವರಿ ಯೋಜನೆ ಸುದ್ದ ಅವರು ಅವರ ವತಿಯಿಂದ ಮಾಡಿಕೊಟ್ಟರು ಆ ಯೋಜನೆಗೆ ಸತತವಾಗಿ 18 ತಾಸು ಕರೆಂಟ್ ಅನ್ನು ಸುದ್ದ ಕೊಡುವಂತ ವ್ಯವಸ್ಥೆ ಮಾಡ್ಯಾರು ಆದ ಕಾರಣ ಏನು ಡ್ರೈ ಆಯ್ತು ಅನಂತಪುರ ಆಗಲಿ ಮಧುಬಾವಿ ಆಗಲಿ ಬಹಳಷ್ಟು ಒಂದು ಈಗಾಗಲಿ ಸುಧಾರಣೆ ಆಗೈತಿ ಒಂದು ನಮ್ಮ ಮಂಗಸೂಳಿ ಗ್ರಾಮದಲ್ಲಿ ಕೆಲವೊಂದು ದಿವಸದಿಂದ ಒಂದು ಕೆವಿಜಿ ಬ್ಯಾಂಕ್ ಬಿಟ್ಟರೆ ಇಲ್ಲಿ ಮತ್ತೊಂದು ಯಾವುದು ಬ್ಯಾಂಕ್ ಇಲ್ಲ 2000 ಸಾಕಿವೆ ಕೃಷಿ ಪತ್ತಿನ ಸಹಕಾರ ಸಂಸ್ಥೆಗಳು 2 ಆದರೆ ಈ ಸಂಘ ಸಂಸ್ಥೆಗಳ ಕ್ರೆಡಿಟ್ ಸೊಸೈಟಿಗಳು ಈಗಾಗಲೇ ಸುಮಾರು ಒಂದು 6-7 ವರ್ಷದಲ್ಲಿ ನನಗೆ ಅನಿಸೋ ಮಟ್ಟಿಗೆ ಒಂದು 8-10 ಸಂಸ್ಥೆಗಳು ಮಂಗಸೂಳಿಯಲ್ಲಿ ಬಂದವು ಇದಕ್ಕೇನು ಕಾರಣೀಭೂತಪ್ಪ ಅಂದ್ರೆ ಈಗೇನ ನಮ್ಮ ಗ್ರಾಮದಲ್ಲಿ ಐನಾಪುರ ಯಾತ್ ನೀರಾವರಿ ಕಿನಾಲ್ ಮುಖಾಂತರ ನೀರು ಹರಿಸಾರು ಅದಕ್ಕೆ ತಾತೆಗಳದ್ದು ಸಹಕಾರ ಬಹಳ ಐತಿ ಅದಕ್ಕೆ ಎಲ್ಲ ಜನರು ಕಬ್ಬ ಹಚ್ಚಿ ರೈತರು ಕಬ್ಬ ಬೆಳೆಯುವಂತ ವ್ಯವಸ್ಥೆ ಈಗಾಗಲಿ ಸಾಕಷ್ಟು ಮಂಗಸೂಳಿಯಲ್ಲಿ ಬಳಿದಂಡಿಗೆ ಕಂಪನಿ ವ್ಯವಸ್ಥೆ ಇಲ್ಲದ್ರ ನಮ್ಮ ಡ್ರೈ ಏರಿಯಾದೊಳಗ ಕಂಪನಿ ವ್ಯವಸ್ಥೆ ಐತಿ ಆದ ಕಾರಣ ಮಂಗಸೂಳಿ ಇವತ್ತಿನ ದಿವಸ ಮೊದಲ ಏನಿತ್ತು ಅದ್ರಿಂದ ಮಂಗಸೂಳಿ ಉಳಿದಲ್ಲ ಇನ್ನು ಬಹಳಷ್ಟು ಮಂಗಸೂಳಿ ಸುಧಾರಣೆ ಆಗುವಂತ ಮಟ್ಟದಲ್ಲಿ ಐತಿ ಅದಕ್ಕೆ ಸಹಾಯ ಸಹಕಾರ ಇದು ಯಾವತ್ತು ತಾತ್ಯಗಳದು ನಮಗೆ ಇರ್ಬೇಕಂತ ಹೇಳಿ ಕೇಳ್ಕೊಂಡ ನಂತರ ಶಾಸಕ ಶ್ರೀಮಂತ ಪಾಟೀಲ್ ಅವರು ಮಾತನಾಡಿ ನೂತನ ಶಾಖೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ರೈತರಿಗೆ ಕರೆ ನೀಡಿದರು ನದಿಚ ನಾವ ದಿಲ್ಲ ಸಾರ್ಥಕ ಹೋದ್ರೆ ಕಾರಣ ತಿ ಪವಿತ್ರ ಕೃಷ್ಣ ಸೊಸೈಟಿ ನಾವ ದಿಲ್ಲ ಅಲ್ಲಿ ಅಗದಿ ಥೋಡ್ಯಾ ಭಾಂಡವಲವರ್ತಿ एक मला वाटते 22 लाख रुपया धोलेल करण्यासाठी त्या भांडवलावर चालू केलं होतं ते चालत 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 पुढे आज मग किती सांगितलं 170 कोटी पर्यंत ही सोसायटी आलेली आहे आणि मी अगदी प्रामाणिक मी सांगा मी माझ्याकडून मोठेपणा घेत नाही कारण का जोपर्यंत ही सोसायटी बघत होतो त्यावेळी 30-40 कोटीच्या पुढे काही गेली होती ही मला कळतं 170 कोटी कधी गेली आणि ते जर सगळं श्रेय जर तुम्हाला द्यायचं असेल तर ते सुशांत आणि तुमची काय जी काम करणारी मंडळी आहे म्हणजे मेयर मोल्ला असू देत किंवा बापू पाटील किंवा आमचं काका पाटील हे सगळे लोक ह्यांना द्यायला पाहिजे ते ही सोसायटी चांगल्या प्रमाणात चालली आणि आज अगदी मला वाटते आमच्या या
आखनी तालुक्यात असले किंवा आजूबाजूच्या प्रदेशात ही फार अगदी उत्तम तरीने चाललेली सोसायटी आहे. त्याला कारण म्हणजे आमच्या सोसायटीचा उद्देश एक होता की अति अगदी नडलेल्या माणसाला ज्याचे पदच नाही अशा माणसाला मदत करायची. श्रीमंताला कोण बोलून पैसे देते ही घे बाबा म्हणतोय, तू नको म्हणता तुम्ही त्या दिशेत घालणार बघाय, परंतु गरीबांना कोण नाही वाईट नसतोय. आणि असं आम्ही एक आमचा उद्देश ठेवल्यामुळं आमच्या सोसायटीमध्ये येणारे लोक सुद्धा सगळीकडं, पूर्वी मिर्जल मिशन हॉस्पिटल होत आता सुद्धा आहे, तर इथलं कुठला डॉक्टर ते पांडे पांडुकुलकर्णी बी धरत नव्हता, ते पावर अट्ठेचा क्रेडिट सोसायटी आम्ही 95 साली स्थापन केले. त्यावेळेस आमच्याकडे बरेच शेतकरी यायचे, आम्ही कारखान्याचं काम सुरू केलं होतं की आम्हाला अडचण आहे साहेब, मला थोडं काहीतरी पैसे द्या. मग मी आमच्या माझ्याजवळ खिशात असलेले पैसे काही लोकांना देणार, हे घे बाबा तुझी मदत तुला घेणार, काहीतरी तुझं काम करता म्हणणार, तर हे किती पुरणार नाही अशा प्रकारे जास्त लोकांना मदत करणार येणार नाही. म्हणून आमचे तेव्हा मित्र होते एक मुल्ला साहेब अब्दुल रशाक मुल्ला. ही वेळे माजी तालुक पंचायत सदस्य संभाजी पाटील, सुधाकर भगत, दादा पाटील, पुंडलिक पाटील, चिदानंद माळी, संतोष मगदूम, बापू पाटील, अभय पाटील, भरतेश पाटील, एन बी पाटील, भाऊसाहेब पाटील शेरीदंते अनेक रू उपस्थितरिद्धरू. पंच न्यूजगागी मंगसुळी इंदा, सचिन कांबळे.